ಬೆಂಗಳೂರಿನಲ್ಲಿ ಜಿಟಿಜಿಟಿ ಮಳೆ ಸುರಿಯುತ್ತಿದೆ. ಮೆಜೆಸ್ಟಿಕ್, ಬನಶಂಕರಿ, ಎಂಜಿ ರಸ್ತೆ ಸೇರಿದಂತೆ ವಿವಿಧೆಡೆ ಮಳೆ ಸುರಿತಾ ಇದೆ. ಇನ್ನೂ 2 ದಿನ ಬೆಂಗಳೂರಿನಲ್ಲಿ ಮಳೆ ಸುರಿಯೋ ಸಾಧ್ಯತೆ ಕೂಡ ಇದೆ. ಇನ್ನು ಮೋಡ ಕವಿದ ವಾತಾವರಣ ಹಾಗೂ ಸಾಧಾರಣ ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರು ಹವಾಮಾನ ಇಲಾಖೆ ವಿಜ್ಞಾನಿ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕರಾವಳಿಯ 13 ಕಡೆ ಭಾರೀ ಮಳೆಯ ವರದಿ ಕೂಡ ಸಿಕ್ಕಿದೆ. ಇನ್ನು ನೈಋತ್ಯ ಮುಂಗಾರು ಕರಾವಳಿಯಲ್ಲಿ ಚುರುಕಾಗಿದೆ. ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣವಾಗಿದೆ. ಇನ್ನು ರಾಜ್ಯದಲ್ಲಿ ಮುಂದಿನ 5 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನಮಸ್ಕಾರ. ದಿನ ಹವಾಮಾನದ ಪ್ರಕಾರ ಕರಾವಳಿಯಲ್ಲಿ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಳೆಯಾಗಿತ್ತು. ಕರಾವಳಿಯಲ್ಲಿ 13 ಕಡೆ ಭಾರೀ ಮಳೆ ಅಂತದ್ದು ವರದಿಯಾಗಿತ್ತು. ಮುಲ್ಕಿ, ಬೆಳ್ತಂಗಡಿ, ಮಣಿ, ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ತಲಾ 11 ಸೆಂಟಿಮೀಟ್ರು, ಪನಂಬೂರಲ್ಲಿ 10 ಸೆಂಟಿಮೀಟ್ರು, ಉಪ್ಪಿನಂಗಡಿ, ಮಂಗಳೂರು, ಕಾರ್ಕಳದಲ್ಲಿ ತಲಾ 9 ಸೆಂಟಿಮೀಟ್ರು, ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದಲ್ಲಿ ತಲಾ 8 ಸೆಂಟಿಮೀಟ್ರು, ಪುತ್ತೂರು, ಸುಳ್ಯ ಮತ್ತು ಉಡುಪಿಯಲ್ಲಿ ತಲಾ 7 ಸೆಂಟಿಮೀಟ್ರ್ ಮಳೆ ವರದಿಯಾಗಿತ್ತು. ಉತ್ತರ ಒಳನಾಡಿನಲ್ಲಿ ಅತ್ಯಧಿಕ ಮಳೆ ತಂದರೆ 2 ಸೆಂಟಿಮೀಟ್ರು ಯಾದಗಿರಿ ಜಿಲ್ಲೆ ಕವದಿಮಟ್ಟಿ ಮತ್ತು ರಾಯಚೂರು ಜಿಲ್ಲೆ ಮನ್ವಿಯಲ್ಲಿ ವರದಿಯಾಗಿತ್ತು. ದಕ್ಷಿಣ ಒಳನಾಡಿನಲ್ಲಿ ಅತ್ಯಧಿಕ ಮಳೆ ಅಂದರೆ ಕೊಡಗು ಜಿಲ್ಲೆ ಸಂಪಾಜಿಯಲ್ಲಿ 5 ಸೆಂಟಿಮೀಟರ್ ಮಳೆ ವರದಿಯಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿಗೆಹಾರದಲ್ಲಿ 4 ಸೆಂಟಿಮೀಟರ್ ಮಳೆ ವರದಿಯಾಗಿತ್ತು. ಇದು ಬಿಟ್ಟರೆ ಕರಾವಳಿಯಲ್ಲಿ ಬಹುತೇಕ ಕಡೆ ಮತ್ತು ಒಳನಾಡಿನಲ್ಲಿ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಅಂತದ್ದು ವರದಿಯಾಗಿತ್ತು. ಈ ನೈಋತ್ಯ ಮುಂಗಾರು ನಿನ್ನೆ ಕರಾವಳಿಯಲ್ಲಿ ಚುರುಕಾಗಿತ್ತು, ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ರಾಜ್ಯಕ್ಕೆ ಸಂಬಂಧಪಟ್ಟ ವಾತಾವರಣ ಮುಖ್ಯ ಅಂಶಗಳು ಅಂದರೆ ಇವತ್ತು ತಮಿಳುನಾಡಿನ ಉಲ್ಭಾಗದಲ್ಲಿ ಸಮುದ್ರ ಮಟ್ಟದಿಂದ 3.1 ರಿಂದ 5.8 ಕಿಲೋಮೀಟರ್ ಎತ್ತರವರೆಗೂ ಒಂದು